ಟಾರ್ಗೆಟ್ಗೆ ಮತ್ತೊ ಆಗ್ತದೆ ಶಿವರಾಜಕುಮಾರ್ ತುಂಬ ಹೇಳಿದ್ರೆ ರಾಜ್ಕುಮಾರ್ ಡಬ್ಬಿಂಗ್ ವಿರುದ್ಧವಾಗಿ ಒಂದು ದೊಡ್ಡ ಧ್ವನಿಯಾಗಿ ನಿಂತಿದ್ರು ಈ ಶಿವರಾಜ್ ಕುಮಾರ್ ಕೂಡ ನಿನ್ನೆ ಬೆಂಗಳೂರು ಬಂದಿದ್ದಾರೆ ಅವರು ಕೂಡ ಡಬ್ಬಿಂಗ್ ಬಗ್ಗೆ ಬಹಳ ಕಠೋರವಾಗಿ ಆಕ್ರೋಶಭರಿತರವಾಗಿ ಕಳೆದ ವರ್ಷ ಮಾತಾಡಿದರು ಸೊ ಈ ಶಿವರಾಜ್ ಕುಮಾರ್ ನೇತೃತ್ವದ ತಾವೇನಾದರೂ ಈ ಹೋರಾಟ ಕೈಗೆತ್ಕೊಳ್ತೀರ ಸೊ ಶಿವರಾಜ್ ಕುಮಾರ್ ನೇತೃತ್ವ ಅವ್ರ ನೇತೃತ್ವ ಅಂತಲ್ಲ ನಾವೆಲ್ಲ ಒಂದೇ ಅಂಬರೀಷ್ ಅವರು ಕಲಾವಿದರ ಸಂಘದ ಅಧ್ಯಕ್ಷರು ರಾಜ್ಕುಮಾರ್ ಅವರು ಅವಾಗ ಅಧ್ಯಕ್ಷರಾಗಿದ್ದಾಗ ಅವರು ಹಿಂದೆ ಹಿಂಬಾಲಕರಾಗಿ ನಾವು ಹೋಗ್ತಾಯಿದ್ದು ಇವತ್ತು ಅಂಬರೀಷ್ ಅವ್ರ ಜೊತೆಲಿ ಹೋಗ್ತೀವಿ ನಾವೆಲ್ಲ ಒಂದೇ

ಹೌದು ಫೇಲ್ ಆಗಿದೆ ಇದರಲ್ಲಿ ಚಲಂಜಿ ಚಲನಜ ಚಲನಚಿತ್ರ ವಾಣಿಜ್ಯ ಮಂಡಳಿ ಕುಮಾರ್ ಪಾಟೀಲ್ ಆಗಿದೆ ಅಧ್ಯಕ್ಷರಾಗಿದ್ದಾಗ ಸ್ವಲ್ಪ ಒಂದು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾರೆ ಪ್ರೊಫೆಸರ್ ಸ್ವಾಮಿ ಅವರು ಹೇಳಿದಂಗೆ ಕಾರ್ಮಿಕರು ರೈತರು ದಲಿತರು ಕನ್ನಡಿಗರು ಎಲ್ಲರೂ ವಿದ್ಯಾರ್ಥಿಗಳು ಎಲ್ಲರೂ ಒಂದಾದರೆ ನಾವು ಈ ನಾಡು ನುಡಿಯನ್ನು ಓಡಿಸ್ಕೊಬೋದು ರೀಜನಲ್ ರೀಜನಲ್ ಪಾರ್ಟೀಸ್ ಅಂತ ಮಾಡ್ತಾರೆ ನಾಡು ನುಡಿ ಅಂತ ಬಂದ್ರೆ ಜನ ನಂಬೋದಿಲ್ಲ ಅವರು ಸಂಶಯ ನೋಡ್ತಾರೆ ಅದು ಉದ್ಯಮ ಅದು ತಮ್ಮ ಸ್ವಂತ ಲಾಭಕ್ಕೆ ತಮ್ಮ ಸಿನಿಮಾಗಳು ಓಡುತ್ತಾ ಇಲ್ಲ ದುಡ್ಡು ಅಂತ ಹೇಳ್ತಾರೆ ಅವ್ರಿಗೆ ಹೆಂಗ್ರಿ ನಂಬೋದು ನಾವ್ ನಂಬಲಪ್ಪ ರಾಜ್ಕುಮಾರ್ ಮಟ್ಟದ ವ್ಯಕ್ತಿತ್ವ ಈಗ ಇಲ್ಲ ಬೆಳೆಸ್ಕೋಬೇಕು ನಾವು ಇಲ್ಲ ಈಗ ರಾಜಕುಮಾರ್ ವ್ಯಕ್ತಿತ್ವ ಈಗ ಯಾರು ಕಾಣಿಸ್ತಾ ಇಲ್ಲ ಬೆಳಸ್ಕೋಬೇಕು ಅದ್ ನಂಬಲಪ್ಪ ಬೆಳೆಸ್ಕೋಬೇಕು ಯಾರು ಬೆಳೆಸ್ಕೊಳ್ಳೋದು ನೀವು ನಾವು ಬೆಳೆಸ್ಕೊತೀವಿ ಅವಕಾಶ ಕೊಡಿ ನಮಗೆ ಈಗ ಅದು ಬೇರೆ ನೀರಾಗಿ ಬೆಳೆಸೋದ ಏನೋ ಬೆಳೆದು ಗಿಡ ಬೆಳೆದ ಮೇಲೆ ಬೆಳೆಸೋಕ್ಕಾಗಲ್ಲ ಆಗಲ್ಲ ಕಸಿ ಮಾಡಕ್ಕಾಗಲ್ಲ ಅದನ್ನ ನಾವೆಲ್ಲ ಸಣ್ಣ 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 ಆಗಲ್ಲ ಇದೀವಿ ಜಾಲಿ ಆಗ್ತೀವಿ ಮಾಡಿದ್ರೆ ನಾವು ರೈತ ಸಂಘದ ಹೋರಾಟಗಾರ ಆಗಿದ್ರಿ ಅನೇಕ ಶೋಷಿತ ಹೋರಾಟಗಳ ನೇತೃತ್ವದಲ್ಲಿ ಇದ್ರಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಹೋರಾಟ ಮಾಡಿದ್ರು ಕೂಡ ಈ ದೇಶಕ್ಕೆ ಬಿಟಿ ಹತ್ತಿ ಬಂತು ಬಿಟಿ ಬದನೆ ಬಂತು ಅನೇಕ ಒಮ್ಮೆ ಏನು ಕುಲಾಂತರಿ ತಳಿಗಳು ಬಂದಿದ್ದಾವೆ ಹಾಗಾಗಿ ಡಬ್ಬಿಂಗ್ ಒಂದು ಕುಲಾಂತರಿಯಾಗಿ ಬಿಡಿ ಸರ್ ಈಗ ನಮ್ಮ ರೈತರ ಬದುಕಿನ ತೀರ್ಮಾನಗಳನ್ನ ತಗೊಳ್ತಾ ಇರೋದು ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕು ಡಬ್ಲ್ಯೂ ಟಿ ಒ ಇಂಥವು ಇಲ್ಲಿ ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ ಭಾರತ ಸರ್ಕಾರನೂ ಏನು ಮಾಡೋಕ್ಕಾಗ್ತಾಯಿಲ್ಲ ಕಾರ್ಮಿಕರ ಹಕ್ಕುಗಳನ್ನ ಮೊಟಕ್ ಮಾಡ್ತಾ ಇದೆ ರೈತರ ಜೀವನದ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಯಾಕೆಂದರೆ ಅಲ್ಲಿ ತೀರ್ಮಾನ ಆಗ್ತಾ ಇದೆ ಜಾಗತೀಕರಣ ನಾವು ದೈತ್ಯ ಕೈ ಕಾಲು ಆಡಿಸ್ಕೊಂಡು ಮುಂದೆ ಹೋಗ್ತಾ ಇದೆ ಸರ್ ವಾಣಿಜ್ಯ ಮಂಡಳಿ ಅನೇಕ ಡಬ್ಬಿಂಗ್ ಸಿನಿಮಾ ಮಾಡ್ಕೊಂಡು ಕೂತಿದ್ದಾರೆ ಅಂತ ಇನ್ನೂರು ಜಾ ಇನ್ನೂರು ಸಿನಿಮಾಗಳು ಡೈ ಈಗ ಆಲ್ರೆಡಿ ಇದೆಯಂತೆ ಎರಡು ಸಾವಿರ ಮಾಡಲಿ ಬಿಡಿ ಲಕ್ಷ್ಮಣ್ ಯೋಚನೆ ಯಾಕೆ ನಮ್ಮ ಜೊತೆ ಕನ್ನಡಿಗರು ಇದ್ದಾರೆ ಅಲ್ಲಿ ನೀವು ಯಾರು ಬೈತಾದ್ರೆ ಇಲ್ಲೇ ನಿಮ್ಮಲ್ಲಿ ಮನೆ ಮನೆ ನಿಮ್ಮನೆ ಹಾಕೋರು ನಿಮ್ಮ ಮನೇಲಿ ಇಟ್ಕೊಂಡು ನೀವು ಹೊರಗಿನವ್ರು ಬೈದ್ರೆ ಹೊರಗಿನವ್ರು ಬಂದು ಹೊಡಿತಾರೆ ಮನೆ ಅಂತ ನಿಮ್ಮ ಮನೆಗಂದ ಒಳಗೆ ಹೊಡ್ಕೊಂಡು ಹೊರಗೆ ಬರ್ತಾ ಜನ ಅಣ್ಣ ತಮ್ಮಂದ್ರೆ ಐದು ತರ ಇರ್ತಾರೆ ಸರ್ ಅಂಥದ್ರಲ್ಲಿ ನೂರಾರು ಜನ ಇರುವಾಗ ನೂರಾರು ತರ ಇರ್ತಾರೆ ಇಪ್ಪತ್ತೇಳಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಡಬ್ಬಿಂಗ್ ವಿರುದ್ಧ ಹೌದು ಸೊ ನಿಮ್ಮ ಕಾರ್ಮಿಕರ ಕಾರ್ಮಿಕರು ಅದರ ಭಾಗಿಯಾಗುತ್ತಾ ಹೌದು ಆಗುತ್ತೆ ಯಾರೋ ನಾವು ಬೆಂಬಲವಾಗಿ ಬಂದಂತ ಬಂದಾಗ ನಾವು ಬೇಡ ಅಂತ ಯಾಕೆ ಹೇಳೋದು ನಿರ್ಮಾಣ ಪರ ಸಂಘಟನೆಗಳು ಬಂದ ಯಾರು ಭಾಗಿಯಾಗಲ್ಲ ಅಂತ ಹೇಳಿದ್ರೆ ಎಸ್ವಿ ರಾಜ ಸಿಂಗ್ ಬಾಬು ಇರ್ಬೋದು ಅಲ್ಲೇ ಬೇರೆ 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 ನಿರ್ಮಾಪಕರು ಸೇರ್ಕೊಂಡು ಹೇಳಿದ್ರೆ ನಾವು ಭಾಗಿಯಾಗಲ್ಲ ಆಡಳಿತ ಪಕ್ಷ ಇದ್ರೆ ವಿರೋಧ ಪಕ್ಷ ಇದ್ದೇ ಇರುತ್ತಲ್ಲ ಸರ್ ಎರಡು ಬಡ್ಡಿ ಇರಲೇಬೇಕಲ್ಲ ಆಡ್ಲಿ ಯಾಕಂದ್ರೆ ಈಗ ಬೇರೆ ರಾಜ್ಯ ತಮಿಳ್ನಾಡಲ್ಲಿ ಇದೆ ಡಬ್ಬಿಂಗ್ ಇದೆ ತೆಲುಗುನಲ್ಲಿ ಇದೆ ಮಲಯಾಳಮಲ್ಲಿ ಇದೆ ಬೇರೆ ಬೇರೆ ಬಿಟ್ಟರೆ ಬೇರೆ ಹೋಗೋ ಚಾನಲ್ ಬರುತ್ತೆ ಹಿಸ್ಟ್ರಿ ಚಾನಲ್ ಬರುತ್ತೆ ಜಿಯೋಗ್ರಫಿಕಲ್ ಚಾನಲ್ ಜಿಯೋಗ್ರಫಿ ಚಾನಲ್ ಬರುತ್ತೆ ಎಲ್ಲ ಚಾನಲ್ ಬರುತ್ತೆ ನಾನು ಯಾಕೆ ಅವಕಾಶ ಇಲ್ಲ ಕನ್ನಡದಲ್ಲಿ ಸರ್ ನಮ್ಮ ರಾಜ್ಯದಲ್ಲಿ ತೆಲುಗು ಪಿಕ್ಚರ್ ಬರುತ್ತೆ ತಮಿಳು ಪಿಕ್ಚರ್ ಬರುತ್ತೆ ಮಲಯಾಳಂ ಪಿಕ್ಚರ್ ಬರುತ್ತೆ ಭೋಜಪುರಿ ಚಿತ್ರ ಬರುತ್ತೆ ಇಂಗ್ಲೀಷ್ ಪಿಕ್ಚರ್ ಬರುತ್ತೆ ಪೋಗೋ ಬರುತ್ತೆ ಎಲ್ಲ ನೋಡ್ತಾರೆ ಎಲ್ಲ ಆಯಾ ಭಾಷೆಯಲ್ಲೇ ನೋಡ್ತಾರೆ ಸರ್ ನನ್ನ ಭಾಷೆ ನನ್ನ ಭಾಷೆ ಬೆಳೆಯುತ್ತೆ ಈ ಬೇರೆ ಬೇರೆ ಭಾಷೆಯ ಉತ್ಕೃಷ್ಟವಾದಂಥದ್ದು ಬಂದರೆ ನನ್ನ ಭಾಷೆ ಕನ್ನಡದಲ್ಲಿ ನೋಡೋಕೆ ಅವಕಾಶ ಸಿಗುತ್ತಲ್ಲ ಆದರೆ ಅದು ನಮ್ಮದಲ್ಲ ಆ ಕಲ್ಚರ್ ನಮ್ದಲ್ಲ ನಮ್ಮದಲ್ಲದವ್ರನ್ನ ಕರ್ಕೊಂಬರ್ತೀರ ನಮ್ದಲ್ದವ್ರನ್ನ ಹೊರಗಡೆ ಹೋಗ್ತಾರೆ ಅಲ್ಲ ಅವ್ರನ್ನ ಕರ್ಕೊಂಬಂದು ನಮ್ಮವ್ರನ್ನೇ ಮಾಡ್ಕೋತೀವಲ್ಲ ನಾವು ನಾಳೆ ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ಬಂದು ನಿಂತರೆ ಹ್ಞೂ ಆ ಡಬ್ಬಿಂಗ್ ಮಾಡೋದನ್ನಂತ ಅವ್ರು ನಿಲ್ಲಿಸ್ತೀರ ಅದು ನಾನೇನು ಬಹಿರಂಗವಾಗಿ ಕಮಿಟ್ ಆಗೋದಿಲ್ಲ ಸರ್ ಏನು ಮಾಡಬೇಕು ಅದು ಮಾಡ್ತೀವಿ ಅದು ಬರದ ಹಾಗೆ ಎಸ್ ಎಲ್ಲ ಒಂದು ಈಗ ನಾನು ಏನಾದ್ರು ಮಾತಾಡಿದ್ರೆ ಸಿ ಸಿ ಹೋಗುತ್ತೆ ಸೊ ಭೂತ ಬಿಡಿಸೋರು ಭೂತ ಬಿಡಿಸೋರು ಹುಡುಕ್ಬೇಕಾಗತ್ತೆ ನೀವೀಗ ಇಲ್ಲ ಇದಾರೆ ಬಿಡಿಸೋ ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಅಲ್ಲ ಎಲ್ಲ ಇದಾರೆ ನಮ್ಮ ಹತ್ರ ಯಾವಾಗ ಬೇಕೋ ಅವಾಗ ತೆಗಿತೀವಿ ಯಾವ ಟ್ರಂಕ್ ಓಪನ್ ಮಾಡಿದ್ರೆ ಏನು ಬರುತ್ತೆ ಅಂತ ನಮಗೆ ಗೊತ್ತು ಸೊ ಭೂತಾನೇ ಸ್ಟ್ರಾಂಗ್ ಆಗಿಬಿಟ್ಟು ಏನು ಮಾಡ್ತಾರೆ ಆಗ ಬಿಡೋದಿಲ್ಲ ಸಲ ಎಷ್ಟೋ ಸಲ ದೇವ ಬಿಡಿಸೋಕೆ ಹೋದ್ರೆ ಸಾಧ್ಯ ಆಗಲ್ಲ ಅದು ಭೂತಾನೇ ಭಾಳ ಸ್ಟ್ರಾಂಗ್ ಆಗ್ಬಿಡುತ್ತೆ ಇಲ್ಲ ಅದು ಸಾಧ್ಯ ಆಗೋಲ್ಲ ಈ ಭೂತಕ್ಕೆ ನಾವು ದಾರಿ ಗೊತ್ತು ನಮಗೆ ಏ ಸಶೋಕರ್ ನಾವು ರಂಗನಾಯಕಿಲಿ ನಿಮ್ಮನ್ನು ಆರತಿಯನ್ನು ಇವತ್ತು ಮರೆಯೋಕ್ಕಾಗಲ್ಲ ನೀವು ಆರತಿನ ಮರೆಯದಲ್ಲ ಹೌದು ಒಳ್ಳೆಯ ಕಲಾವಿದೆ ಅದಾದ್ರೆ ಅಷ್ಟರ ಮಟ್ಟಿಗೆ ನೀವು ಜನರಿಗೆ ಅಲ್ಲ ಆ ಕಾಲದ ನಿರ್ದೇಶಕರು ಆಗಿದ್ರು ನಮ್ಮನ್ನು ನಾವು ಜೇಡಿ ಮಣ್ಣುಗಳು ನಮ್ಮನ್ನು ಗೊಂಬೆ ಮಾಡ್ತಿದ್ರು ಹೇ ಎಂಥ ಒಳ್ಳೆ ಗೊಂಬೆ ತಿರುಗ ಮಣ್ಣೆ ಆ ಗೊಂಬೆ ಮಾಡೋ ನಿರ್ದೇಶಕ ಅಂತ ನಿರ್ದೇಶಕರು ಕಡಿಮೆ ಆಗಿದ್ದಾರೆ ಈಗ ಅಂಥ ರಂಗನಾಯ್ಕಿ ಅಂತ ಸಿನಿಮಾ ಕೊಡುವಂಥ ನಿರ್ಮಾಪಕರು ನಿರ್ದೇಶಕರು ಬೇಕು ಅಂತ ಹೇಳ್ತೀರಿ ಅದೊಂದು ರೀತಿ ಊಟೋಪಿ ಆಗುತ್ತೆ ಅಂತ ಇಲ್ಲ ಈಗ ಅಂಥ ಸಿನ್ಮಾ ಬಂದರೆ ಜನ ನೋಡೋದೂ ಇಲ್ಲ ಆಯ್ಕೆಗಳಿದಾವೆ ಈಗ ಅಲ್ಲ ಮಂದಾರ ಪುಷ್ಪವು ನೀನೇ ನಾನು ಹಾಡಿದೆ ಈಗ ತೂ ಅಂತ ಉಗಿದ್ರು ನೀನೇ ನೀನೇ ಅನ್ನೋ ಥರ ಸಾಹಿತ್ಯ ಬಂದಿದೆ ಈಗ ನಾನು ರಂಗನಾಯಕಿ ಮಾಡ್ತೀನಿ ಅಂತಂದ್ರೆ ಯಾರು ನೋಡಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಸೊ ಜನ್ರೇಷನ್ ಚೇಂಜ್ ಆದಾಗ ಜನ್ರೇಷನ್ ಡಿಮ್ಯಾಂಡ್ ಏನಿದೆ ಅದನ್ನು ಸಪ್ಲೈ ಮಾಡ್ಬೇಕಲ್ಲ ಅವರೇ ಸೊ ಜನರೇಷನ್ ಡಿಮ್ಯಾಂಡ್ ಅಲ್ಲ ಯಾರೋ ಕೆಲವರು ಜನ ಜೋರ ಕಾ ಕೂಗ್ತಾ ಇದ್ದಾರೆ ಅಷ್ಟೇ ಅನೇಕ ವಿಷಯ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ ಇದು ಇವತ್ತಿನ ಟಾರ್ಗೆಟ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ ನಲ್ಲಿ ಹಾಜರಾಗ್ತೇನೆ ನೇರ ದಿಟ್ಟ ಜನಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್